ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಗೇನ್ ಫೆನ್ಸಿಂಗ್ ಬಗ್ಗೆ. ಸೊ ಕಳೆದ ಒಂದು ವಿಡಿಯೋದಲ್ಲಿ ಈ ಚೈನ್ ಲಿಂಕ್ ಫೆನ್ಸಿಂಗ್ ಬಗ್ಗೆ, ನಮ್ಮ ತೋಟಕ್ಕೆ ಚೈನ್ ಲಿಂಕ್ ಫೆನ್ಸಿಂಗ್ ನ ಮಾಡ್ತಾ ಇರೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಈಗಲೂ ಕೂಡ ಒಂದಷ್ಟು ಜನ ಫೋನ್ ಮಾಡಿ, ಸರ್ ಚೈನ್ ಲಿಂಕ್ ಫೆನ್ಸಿಂಗ್ ಎಷ್ಟಾಗುತ್ತೆ, ಅದೇ ಮುಳ್ತಂತಿಗೂ ಚೈನ್ ಲಿಂಕ್ ಫೆನ್ಸಿಂಗು ಇರುವಂಥ ವ್ಯತ್ಯಾಸಗಳೇನು, ಏನಿದರ ಉಪಯೋಗಗಳು, ಅದಕ್ಕೂ ಇದಕ್ಕೂ ಕಾಸ್ಟ್ ವೈಸ್ ಎಷ್ಟಾಗುತ್ತೆ ತಿಳಿಸಿ ಅಂತ ಕೇಳ್ತಾ ಇದ್ರು. ಸೊ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಎಷ್ಟು ಅಮೌಂಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿಲ್ಲ. ಸೊ ಅದೇ ನಾ ತಿಳಿಸೋಣ ಅಂತಲೇ. ಸೊ ಪ್ರಾಪರಾಗಿ ಎಷ್ಟೆಲ್ಲ ಖರ್ಚು ಆಗಬಹುದು ಮಿನಿಮಮ್ ಅನ್ನೋದನ್ನು ಇಲ್ಲಿ ನಾನು ಇವತ್ತು ನೋಟ್ ಮಾಡ್ಕೊ ಬಂದಿದ್ದೀನಿ. ಮೀನ್ಸ್ ಈಗ ನಾವು ಕಾಂಟ್ರಾಕ್ಟ್ ಮಾಡಿಸೋದ್ರಿಂದ ಇದೆಲ್ಲ ಸ್ವಲ್ಪ ಎಸ್ಟಿಮೇಟೆಡ್ಗಳು, ಕಾಸ್ಟು ಅವೆಲ್ಲ ಸ್ವಲ್ಪ ಗೊತ್ತಾಗುತ್ತಲ್ಲ. ಸರಿ, ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ, ಇದನ್ನು ತಿಳಿಸೋಣ ಅಂತ. ಸೊ ಫಸ್ಟು ಈ ಚೈನ್ ಲಿಂಕ್ ಫೆನ್ಸಿಂಗು ಮತ್ತು ಈ ಬಾರ್ಬರ್ಡ್ ಫೆನ್ಸಿಂಗ್ ಅಂತ ಕರೀತಾರೆ, ಮುಳ್ತಂತಿ ಫೆನ್ಸಿಂಗು. ಸೊ ಇದು ಎರಡಕ್ಕೂ ಇರುವ ವ್ಯತ್ಯಾಸಗಳು ಏನು ಅಂತಂದ್ರೆ ಸ್ನೇಹಿತರೆ, ಈ ಚೈನ್ ಲಿಂಕ್ ಫೆನ್ಸಿಂಗಲ್ಲಿ ಈಗ ನಾನು ಇಲ್ಲಿ ಕೋಳಿಗಳು ಸಾಕ್ತಾ ಇದ್ದೀನಿ, ಒಂದಷ್ಟು ಮೇಕೆ ಸಾಕಬೇಕು ಅಂದ್ಕೊಂಡಿರ್ತೀನಿ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಈ ನಾಯಿ ಬರುವಂಥದ್ದು, ಗುಳೆನರಿ ಬರುವಂಥದ್ದು, ಕೀರ ಬರುವಂಥದ್ದು, ಈ ರೀತಿ ಎಲ್ಲ ಬೆಕ್ಕು ಬರುವಂಥದ್ದು ಪ್ರಾಬ್ಲಮ್ಗಳಿರುತ್ತೆ. ಸೊ ಅದನ್ನು ತಡೆಗಟ್ಟಕ್ಕೆ ನಾವೇನು ಮಾಡುವಂಥದ್ದು, ಈ ಚೈನ್ ಲಿಂಕ್ ಫೆನ್ಸಿಂಗ್ನ ಯೂಸ್ ಮಾಡುವಂಥದ್ದು. ನೀವೇನು ನೋಡ್ತಿದ್ದೀರಲ್ಲ, ಈ ರೀತಿ ಚೈನ್ ಲಿಂಕ್ ಫೆನ್ಸಿಂಗ್ನ ಯೂಸ್ ಮಾಡುವಂಥದ್ದು. ಅದೇ ನೀವು ಇವೆಲ್ಲ ಏನು ನಾವು ಸಾಕಲ್ಲ, ಬರೀ ನಮ್ಮ ತೋಟಕ್ಕೆ ಒಂದು ಸೇಫ್ಟಿ, ಒಂದು ಬೌಂಡ್ರಿ ಫಿಕ್ಸ್ ಮಾಡೋಕ್ಕೆ ಈ ಹಸು ಕುರಿ ಇವು ಬರದೇ ಇರಲಿ ಅಂತ ಅಂದರೆ, ಈ ಬಾರ್ಬರ್ಡ್ ವೈರು, ಈ ಮುಳ್ತಂತಿ ಅನ್ನುವಂಥದ್ದನ್ನು ಯೂಸ್ ಮಾಡುವಂಥದ್ದು. ಸೊ ಇಷ್ಟೇ ವ್ಯತ್ಯಾಸ. ನೀವೇನಾದ್ರೂ ಸಾಕು ಪ್ರಾಣಿಗಳನ್ನ, ಕೋಳಿ ಕುರಿ ಇಂಥವನ್ನೆಲ್ಲ ಸಾಕ್ತಾ ಹೋದ್ರೆ ನಿಮಗೆ ಚೈನ್ ಲಿಂಕ್ ಫೆನ್ಸಿಂಗ್ನ ಅವಶ್ಯಕತೆ ಇರುತ್ತೆ. ಇಲ್ಲ ಬರೀ ನನ್ನ ತೋಟಕ್ಕೆ ಯಾವ ಹಸು ಕುರಿಗಳು ಬರದೇ ಇರಲಿ, ಒಂದು ಸೇಫ್ಟಿ ಲೈನ್ ಆಗಿರಲಿ ಅನ್ನಂಗಿದ್ರೆ ನೀವು ಬಾರ್ಬರ್ಡ್ ವೈರು, ಮೀನ್ಸ್ ಮುಳ್ತಂತಿನ ಯೂಸ್ ಮಾಡ್ಬೋದು. ಸೊ ಎರಡಕ್ಕೂ ಇಷ್ಟೇ ವ್ಯತ್ಯಾಸ. ನೀವೇನಾದ್ರೂ ಇಂಟಿಗ್ರೇಟೆಡ್ ಫಾರ್ಮ್ ಥರ ಮೀನ್ ಸಾಕ್ತೀನಿ, ಜೇನ್ ಸಾಕ್ತೀನಿ, ಕೋಳಿ ಕುರಿ ಎಲ್ಲ ಸಾಕ್ತೀನಿ ಅಂತಂದರೆ, ಚೈನ್ ಲಿಂಕ್ ಫೆನ್ಸಿಂಗು ಮಸ್ಟ್ ಅಂಡ್ ಶೂಟ್ ಮಾಡಲೇಬೇಕು. ಅವೆಲ್ಲ ಏನು ಮಾಡಲ್ಲ ಸರ್, ಸಿಂಪಲ್ಲಾಗಿ ಒಂದು ತೋಟ, ಅದಕ್ಕೊಂದು ಫೆನ್ಸಿಂಗ್ ಬೇಕು ಅಂತಂದರೆ ಈ ಮುಳ್ತಂತಿನ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇವೆರಡಕ್ಕೂ ಇರುವಂಥ ವ್ಯತ್ಯಾಸಗಳು ಇಷ್ಟೇ ಸ್ನೇಹಿತರೆ. ಈಗ ಗೊತ್ತಾಯ್ತಲ್ಲ ಎರಡರ ವ್ಯತ್ಯಾಸ. ಸೊ ಚೈನ್ ಲಿಂಕ್ ಫೆನ್ಸಿಂಗ್ ಒಂದು ಕಡೆ, ಬಾರ್ಬರ್ಡ್. ಸೊ ತುಂಬ ದಿನಗಳಿಂದ ಹಳೆಯದಾಗಿ ನಾವು ಯೂಸ್ ಮಾಡುವಂಥದ್ದು ಈ ಮುಳ್ತಂತಿ ಫೆನ್ಸಿಂಗೇನೆ. ಸೊ ಈಗ ಅದೆರಡಕ್ಕೂ ಕಾಸ್ಟ್ ಎಷ್ಟಾಗುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ. ಅಪ್ರಾಕ್ಸಿಮೇಟ್ಲಿ ಒಂದು ಎಕ್ರೆಗೆ ಎಷ್ಟಾಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಆಮೇಲೆ ನೀವು ಅದನ್ನು ಫೀಟ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಒಂದು ಎಕ್ರೆ ಜಾಗ ಅಂತ ಇಟ್ಕೊಳ್ಳಿ. ಒಂದು ಎಕ್ರೆ ಜಾಗ ಅಂತಂದರೆ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿರೋ ಥರನೇ, ನಾಲ್ಕು ಭಾಗಗಳಲ್ಲಿ 290x290 ಅಡಿ ಬಂದರೆ 290 ಲೆಫ್ಟ್ ಸೈಡು, ರೈಟ್ ಸೈಡು 290x200 ಭಾಗಗಳಲ್ಲಿ ಸ್ಕ್ವೇರ್ ಆಗಿರೋ ಒಂದು ಎಕರೆ ಜಮೀನು ತಗೊಂಡ್ರೆ, ನಾಲ್ಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾಲ್ಕು ಭಾಗಗಳಲ್ಲೂ 209 ಅಡಿಗಳಷ್ಟು ಬಂದರೆ ಅದನ್ನು ಒಂದು ಎಕರೆ ಅಂತ ಕರಿತೀವಿ. ನೀವು ಅದೇ ಒಂದು ಎಕರೆ ಚೈನ್ ಲಿಂಕ್ ಫೆನ್ಸ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಂದರೆ ಸೇರಿದ್ರೆ, ಇಲ್ಲಿ ನಾನು ಯಾವುದೇ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತಂದರೆ, ಒಂದು ಮೆಶ್ಶು, ಚೈನ್ ಲಿಂಕ್ ಮೆಶ್ಶು, ಕಲ್ಲು, ಇಲ್ಲಿ ನಾರ್ಮಲಾಗಿ ಎಲ್ಲ ಯೂಸ್ ಮಾಡುವಂಥದ್ದು ಕಲ್ಲೇನೆ, ಅದು ಬಿಟ್ಟರೆ ಕಾಂಕ್ರೀಟ್ ಪೋಲ್ಸ್ ಯೂಸ್ ಮಾಡ್ತಾರೆ, ಅದು ಬಿಟ್ಟರೆ ನಾನು ಆ್ಯಂಗ್ಲರ್ ಪೋಲ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಅದೇ ರೀತಿ ಕಲ್ಲು ಯೂಸ್ ಮಾಡಿದ್ರೆ ಎಷ್ಟಾಗುತ್ತೆ, ಕಾಂಕ್ರೀಟ್ ಯೂಸ್ ಮಾಡಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ವಲ್ಪ. ಸೊ ಫಸ್ಟು ಒಂದು ಪೋಲ್ಗೆ, ಚೈನ್ ಲಿಂಕ್ ಮೆಶ್ಗೆ, ಇನ್ನೊಂದು ಲೇಬರ್ ಕಾಸ್ಟು, ಮತ್ತು ಅದಕ್ಕೆ ಮುಳ್ತಂತಿನೂ ಯೂಸ್ ಮಾಡ್ತೀವಿ ವೈರ್ನ, ಬಾರ್ಬರ್ಡ್ ವೈರ್ನ. ಒಂದು 3 ಲೇಯರು ಆ ಚೈನ್ ಲಿಂಕ್ ಮೆಶ್ ಹಾಕ್ಬೇಕಾದ್ರೆ 3 ಲೇಯರ್ ಯೂಸ್ ಮಾಡಿದ್ರೇ ತುಂಬ ಚೆನ್ನಾಗಿರುವಂಥದ್ದು. ಸೊ ಅದನ್ನು ಟೋಟಲ್ ಆಗಿ ಮತ್ತು ಲೇಬರು ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನು ನಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ 4 ಭಾಗಗಳಲ್ಲಿ 290 ಅಡಿ 290 ಅಡಿ ಆಗ್ತಾಗ ಸ್ನೇಹಿತರೆ, ಟೋಟಲ್ ಆಗಿ ನಮಗೆ 836 ಅಡಿ ಆಗುತ್ತೆ ಸ್ಕ್ವೇರಲ್ಲಿ. ಸೊ ಸುತ್ತಳತೆ 836 ಅಡಿ ಬರಬೇಕು ನಮಗೆ. ಸೊ 836 ಅಡಿಗೆ ನೀವು ಒಂದು 5 ಅಡಿ ಮಿನಿಮಮ್ ಎಲ್ಲರೂ ಮಾಡಿಸೋದು ಫೆನ್ಸಿಂಗ್ ಅಂದ ತಕ್ಷಣ ಒಂದು 5 ಅಡಿ ಆದರೂ ಮಾಡಿಸಿದ್ರೆ, ನಾವು ಕೂಡ ಇಲ್ಲಿ 5 ಅಡಿ ಮಾಡಿಸಿರುವಂಥದ್ದು. ಸೊ 5 ಅಡಿ ಮಾಡಿಸಿದ್ರೆ ನಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತಂದರೆ, 836 ಅಡಿ ಇಂಟು 5 ಮಾಡಿದಾಗ ಒಂದು ಚೈನ್ ಲಿಂಕ್ ಫೆನ್ಸಿಂಗ್ಗೆ ಸ್ನೇಹಿತರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 45,000 ರೂಪಾಯಿ ಗಂಟೆ ಆಗುತ್ತೆ ಚೈನ್ ಲಿಂಕ್ ಫೆನ್ಸಿಂಗ್ಗೆ. ಬರೀ ಮಿಷ್ಕೆನೆ ಒಂದು 50,000 ರೂಪಾಯಿ ಗಂಟೆ ಆಗುತ್ತೆ ಒಂದು ಎಕರೆಗೆ. ಸೊ ಒಂದು ಎಕರೆಗೆ ಒಂದು ಮಿನಿಮಮ್ ಒಂದು 50,000 ರೂಪಾಯಿ ಗಂಟೆ ಆಗುತ್ತೆ. ಮತ್ತು ಪೋಲ್ಸು, ಈಗ 800 ಅಡಿ ಎಕ್ಸಾಂಪಲ್, 800 ಅಡಿಗಿನ 8 ಅಡಿಗೊಂದು ಹಾಕಿದ್ರೂ ಕೂಡ ನಮಗೆ ಒಂದು 100 ಪೋಲ್ಸು 105 ಪೋಲ್ಸು ಆ ರೀತಿ ಎಲ್ಲ ಆಗುತ್ತೆ. ಸೊ ಪೋಲ್ಸ್ಗೆ ಒಂದು ಪೋಲ್ ಬಂದು ಸ್ನೇಹಿತರೆ ಒಂದು ಕಡೆ 350 ರೂಪಾಯಿ ಇದೆ, ನೀವು ಅದೇ ಕಾಂಕ್ರೀಟ್ ಪೋಲ್ನ ಯೂಸ್ ಮಾಡಿದ್ರೆ 600 ರೂಪಾಯಿ ಇದೆ, 700 ರೂಪಾಯಿ ಇದೆ, ತರಾವರಿ ಇದೆ. ಮಿನಿಮಮ್ಮು ನಮ್ಮ ಕಡೆ ಎಲ್ಲ 350 ರೂಪಾಯಿಗೆ ಈ ಪೋಲ್ ಸಿಗುವಂಥದ್ದು, ಯಾವುದೋ ಈ ಕಲ್ಲಿನ ಪೋಲ್ ಸಿಗುವಂಥದ್ದು 350 ರೂಪಾಯಿ, 360 ಈ ರೀತಿ, 320 ಈ ರೀತಿ ಎಲ್ಲ ಸಿಗುತ್ತೆ. ಸೊ ಅದು 100 ಪೋಲ್ಸ್ ಅಂತಂದ್ರೂ 35,000 ಆಗುತ್ತೆ. ಸೊ ಪೋಲ್ಗೊಂದು 35,000, ಚೈನ್ ಲಿಂಕ್ ಮೆಶ್ಗೊಂದು 50,000,
ಮತ್ತೆ ಇನ್ಯಾವುದಕ್ಕೆ ಬಾರ್ಬರ್ಡ್ ವೈರ್ ಮೂರು ಲೈನ್ ವೈರ್ ಬರುತ್ತಲ್ಲ ಅದಕ್ಕೊಂದು 17,000 ಸೊ ಲೇಬರ್ ಒಂದು 15,000 ಸೊ ಈ ರೀತಿ ಅಪ್ರಾಕ್ಸಿಮೇಟು ಸೊ ನನ್ಗೆ ತುಂಬ ಜನ ಕೇಳೋರು ಸರ್ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಅಂತ ಕೇಳ್ತೀರಾ ನಾನು ನಿಮ್ಗೆ ತಿಳ್ಸೋಕೆ ಹೋಗಲ್ಲ ಏನಕ್ಕಂದ್ರೆ ಇಲ್ಲೇ ಒಂದು ರೇಟ್ ಇರುತ್ತೆ ಕಲ್ಲು ನಿಮ್ಮೂರಲ್ಲೇ ಒಂದು ರೇಟ್ ಇರುತ್ತೆ ಕಾಂಕ್ರೀಟ್ ಕಲ್ಲು ನಮ್ಮೂರಲ್ಲೇ ಒಂದು ರೇಟ್ ಇರುತ್ತೆ ನಿಮ್ಮೂರಲ್ಲೇ ಒಂದು ರೇಟ್ ಇರುತ್ತೆ ಸೊ ಓವರಾಲ್ ಆಗಿ ಥಿಂಕ್ ಮಾಡಿದ್ರೆ ಸ್ನೇಹಿತರೆ ಮೀನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 110,000-20,000 ಆಗುತ್ತೆ ಸೊ ಒಂದು ಎಕರೆಗೆ ಹಾಕ್ಸೋಕ್ಕೆ ನೀವು ಚೈನ್ ಲಿಂಕ್ ಫೆನ್ಸಿನ ಯೂಸ್ ಮಾಡಿದ್ರೆ 110,000 ರೂಪಾಯಿಂದ 120,000 ಇದು ಗುಡ್ ಕ್ವಾಲಿಟಿನೇ ಏನು ಅಂತ ಮೋಸ ಏನಿಲ್ಲ ನೀಟಾಗಿ ಒಂದು ಪ್ರಾಪರಾಗಿ ಬರುವಂಥದ್ದು ಅದೇ ನೀವು ಚೈನ್ ಲಿಂಕ್ ಮೆಷಲ್ಲೇ ಈಗ 11 ರೂಪಾಯಿ ಇದೆ ಸ್ಕ್ವೇರ್ ಫೀಟು 20 ರೂಪಾಯಿ ಇದೆ 30 ರೂಪಾಯಿ ಇದೆ 40 ರೂಪಾಯಿ ಇದೆ ಸೊ ಆ ರೀತಿಯೆಲ್ಲ ನೀವು ಹಾಕಿಸ್ತಾ ಹೋದ್ರೆ 150,000 ಆಗ್ಬೋದು 170,000 ಆಗ್ಬೋದು ಸೊ ಮಿನಿಮಮ್ಮು ಅಂತಂದರೆ 110,000-20,000 ಒಂದು ಎಕರೆಗೆ ಈ ಚೈನ್ ಲಿಂಕ್ ಫೆನ್ಸನ್ನು ಹಾಕ್ಸೋಕ್ಕಾಗುತ್ತೆ ಮತ್ತು ಈ ಚೈನ್ ಲಿಂಕ್ ಫೆನ್ಸಿಂಗ್ನ ಒಂದು ವಿಶೇಷತೆಯನ್ನು ತಿಳಿಸ್ತೆ ಯಾವುದೇ ರೀತಿ ಪ್ರಾಣಿಗಳು ನಾಯಿ ಬೆಕ್ಕು ಇವೆಲ್ಲ ನುಗ್ಗಲ್ಲ ಒಳಗಡೆ ಅಂತ ಸೊ ಈ 110,000-20,000 ರೂಪಾಯಿ ಆಗುತ್ತಲ್ಲ ಎಕರೆಗೆ ಅದನ್ನು ಫೀಟಿಗೆ ಕನ್ವರ್ಟ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಒಂದು 150-160 ಸೊ ನಿಮ್ದು ಏನಾದರೂ ಎಕ್ಸಾಂಪಲ್ ತಿಳಿಸ್ತೀನಿ ನೋಡಿ ಒಂದು 100 ಅಡಿ ಇದೆ ಇಲ್ಲ ನಿಮ್ಮ ಹತ್ರ ಎಲ್ಲರ ಹತ್ರನೂ ಎಕರೆಗಟ್ಟಲೆ ಇರಲ್ಲ ಸರ್ ನನ್ನ ಹತ್ರ ಒಂದು 20 ಕುಂಟೆ ಇದೆ ಇಲ್ಲ 10 ಕುಂಟೆ ಇದೆ ಅಂದರೆ ಫಸ್ಟು ಅದನ್ನು ಅಳತೆ ಮಾಡ್ಕೊಳ್ಳಿ ಸುತ್ತ ನೀವು ಬೌಂಡ್ರಿನ ಎಲ್ಲ ಹಾಕಿಸ್ಬೇಕು ಅಂದ್ಕೊಂಡಿರೋ ಅದನ್ನು ಅಳತೆ ಮಾಡಿಸ್ಕೊಳ್ಳಿ ಸೊ ಒಂದು ಅಡಿಗೆ ಪೋಲು ಲೇಬರು ಚೈನ್ ಲಿಂಕ್ ಫೆನ್ಸಿಂಗು ಬಾರ್ಬರ್ಡ್ ವೈರ್ ಎಲ್ಲ ಸೇರಿ ನಿಮಗೆ 150 ರೂಪಾಯಿಂದ 160 ರೂಪಾಯಿ ಬೀಳುತ್ತೆ ಸೊ ಅರ್ಥ ಆಯ್ತಲ್ಲ ಒಂದು ಅಡಿಗೆ ನಿಮ್ಮದು ಸುತ್ತಳತೆ ಒಂದು 400 ಅಡಿ ಬರುತ್ತೆ ಅಂತಂದರೆ ಅದು ಒಂದು 60,000 ಆಗುವಂಥದ್ದು 50,000 ಈ ರೀತಿ ಒಂದು ಅಡಿ ಉದ್ದ ಒಂದು ಅಡಿ ಇರೋದಕ್ಕೆ 150-160 ಆಗುತ್ತೆ ಇದು ಮಿನಿಮಮ್ ನೀವು ಇದಕ್ಕಿಂತ ಜಾಸ್ತಿ ಎಷ್ಟಾದರೂ ಖರ್ಚು ಮಾಡ್ಬೋದು ಸೊ ಕ್ಲಿಯರಾಗಿ ಅರ್ಥ ಆಗ್ತಾ ಇತ್ತಲ್ಲ ಸೊ ಚೈನ್ ಲಿಂಕ್ ಮೆಶ್ ಮಾಡಿದ್ರೆ ಒಂದು ಅಡಿಗೆ 150-160 ರೂಪಾಯಿ ಖರ್ಚು ಬೀಳುತ್ತೆ ಸೊ ಇದು ನಾನೇನು ಇಲ್ಲಿ ಇಲ್ಲ ಮಾಡಿದೀವಲ್ಲ ಇದು ಈ ರೀತಿ ಆಗುತ್ತೆ ಅನ್ನುವಂಥದ್ದು ಸೊ ನೆಕ್ಸ್ಟು ನಿಮಗೆ ಅದೇ ಈಗ ಚೈನ್ ಲಿಂಕ್ ಫೆನ್ಸಿದ್ದಾಯಿತು ಈಗ ಬಾರ್ಬರ್ಡ್ ವೈರು ಮುಳ್ತಂತಿ ಗುಡೋಣ ಸೇಮ್ ಪೋಲ್ಸ್ ಎಲ್ಲ ಸೇಮೇ ತಾನೆ ಒಂದು ಎಕರೆಗೆ ಸುತ್ತ 4 ಮೂಲೆಯಲ್ಲಿ 209-209 ಅಂತಾಗಿ 836 ಅಡಿ ಆಗುತ್ತೆ ಸೇಮ್ ಒಂದು 800 ಫೀಟ್ಗೆ ಅಂತ ಹಾಕೊಂಡ್ರು ಒಂದು 100 ಕಲ್ಲಿಗೆ 35,000 ಮತ್ತು ವೈರ್ನ ನಾನು ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂದರೆ ಬಾರ್ಬರ್ಡ್ ವೈರ್ನ 5 ಲೈನು ಸೊ ಒಂದು ಅಡಿ ಗ್ಯಾಪಲ್ಲಿ 5 ಲೈನು 5 ಅಡಿಲಿ ಸೊ 2 ಈ ರೀತಿ ಇಂಟು ಮಾರ್ಕಲ್ಲಿ ಬರುತ್ತೆ ನೋಡು ಒಟ್ಟು 7 ವೈರ್ಗಳು ಬೇಕಾಗುತ್ತೆ 7 ವೈರ್ಸು ಸೊ ಅದನ್ನೆಲ್ಲ ಟೋಟಲ್ ಮಾಡಿ ನಾನು ಕ್ಯಾಲ್ಕುಲೇಟ್ ಮಾಡಿ ಸೊ ಅದನ್ನು ಎಷ್ಟು ಕೆ ಜಿ ಬೇಕಾಗುತ್ತೆ ಒಂದು ಎಕರೆಗೆ ನಮಗೆ ವೈರ್ಗಳು ಮೀನ್ಸ್ 7 ಲೈನ್ಸ್ಗೆ ಎಷ್ಟು ಕೆ ಜಿ ವೈರ್ ಬೇಕಾಗುತ್ತೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ನೋಡಿದಾಗ ನನಗೆ ಮಿನಿಮಮ್ ಎಷ್ಟು ಕೆ ಜಿ ಬೇಕಾಗಿತ್ತು ಅಂತಂದರೆ 233 ಕೆ ಜಿ ಬೇಕಾಯಿತು ಸೊ ಒಂದು ಎಕರೆಗೆ ಹಾಕ್ಸೋಕ್ಕೆ 233 ಕೆ ಜಿ ಒಂದು ಕೆ ಜಿ ಈ ಬಾರ್ಬರ್ಡ್ ವೈರು ನಾವು ಈಗ ಎಸ್ಟಿಮೇಟು ನಾನು ಸುಮಾರು ಕಡೆ ಎಲ್ಲ ಮಾಡಿ ನೋಡಿರೋ ಪ್ರಕಾರ 1 ಕೆ ಜಿಗೆ 90 ರೂಪಾಯಿ ಮಿನಿಮಮ್ ಇರುತ್ತೆ ಮತ್ತು 22 ಅಡಿಯಿಂದ 24 ಅಡಿ ಉದ್ದ ಬರುತ್ತೆ ಇದ್ಯಾವುದು ಈ ಮುಳ್ತಂತಿ ಅನ್ನುವಂಥದ್ದು ಸೊ ಆ ರೀತಿಯೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಗೇನ್ ಲೇಬರ್ ಚಾರ್ಜು ಈ ಮುಳ್ತಂತಿ ಕಲ್ಲುಗಳು ಈಗ ಕಲ್ಲಿಗೆ 35,000 100 ಕಲ್ಲು ಅಂತ ಎಕ್ಸಾಂಪಲ್ಗೆ 100 ಕಲ್ಲು ಅಂದರೆ 35,000 ಮತ್ತು ವೈರ್ಗೊಂದು 20,999 ರೂಪಾಯಿ ಲೇಬರ್ ಒಂದು 15,000 ಈ ರೀತಿಯೆಲ್ಲ ಟೋಟಲಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ನೇಹಿತರೆ ಎಷ್ಟಾಗುತ್ತೆ ಅಂತಂದರೆ 90,000-95,000 ಆಗುತ್ತೆ ಮೀನ್ಸ್ ಒಂದು ಎಕರೆಗೆ ನೀವು ಕೂಡಿ ಕಳೆದು ಎಲ್ಲ ಮಾಡಿದಂಥ ಸಮಯದಲ್ಲಿ 1 ಅಡಿಗೆ ನಮಗೆ ಖರ್ಚಾಗುವಂಥದ್ದು 90-100 ರೂಪಾಯಿ ಖರ್ಚಾಗುತ್ತೆ ಯಾವುದು ಮುಳ್ತಂತಿನ ಯೂಸ್ ಮಾಡಿದ್ರೆ ಸೊ ನಿಮ್ದು ಅಷ್ಟೇ 20 ಕುಂಟೆ ಜಾಗ ಇದೆ ಈ ಕಡೆ ಒಂದು 100 ಅಡಿ ಬರುತ್ತೆ ಈ ಕಡೆ ಒಂದು 100 ಅಡಿ ಈ ಕಡೆ 100 ಅಡಿ ಹಿಂದೆ 120 ಅಡಿ ಇಲ್ಲ ಈ ಹೆಂಗಾದರೂ ಇರಲಿ ನೀವು ಎಷ್ಟು ಜಾಗಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಸ್ಟಾರ್ಟಿಂಗ್ ಪಾಯಿಂಟಿಂದ ನಿಮ್ಮ ಜಮೀನಿನ ಸುತ್ತ ಅಳತೆ ಮಾಡ್ಕೊಳ್ಳಿ ಚೈನ್ ಲಿಂಕ್ ಫೆನ್ಸಿಂಗ್ ಮಾಡಿಸ್ತೀನಿ ಅಂದರೆ ನಿಮಗೆ ಅಡಿಗೆ 150-160 ರೂಪಾಯಿ ಖರ್ಚು ಒಂದು 5-10 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅದೇ ನೀವು ಬಾರ್ಬರ್ಡ್ ವೈರು ಮುಳ್ತಂತಿ ಮಾಡ್ತೀನಿ ಅಂತಂದರೆ 95-100 ರೂಪಾಯಿ ಆಗುತ್ತೆ ಸೊ ಅದಕ್ಕೆ ಇದಕ್ಕೆ ಎಷ್ಟು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅಡಿಗೆನೆ ಚೈನ್ ಲಿಂಕ್ ಫೆನ್ಸಿಂಗ್ ಬಂದು ನಿಮಗೆ 50-60 ರೂಪಾಯಿ ಜಾಸ್ತಿ ಆಗುತ್ತೆ ಅದೇ ನೀವು ಬಾರ್ಬರ್ಡ್ ವೈರಲ್ಲಿ ಯೂಸ್ ಮಾಡುವಂಥ ಮುಳ್ತಂತಿಲಿ ಯೂಸ್ ಮಾಡಿದ್ರೆ ನಿಮಗೆ ಅಡಿಗೆ 90-100 ರೂಪಾಯಿ ಖರ್ಚಾಗುತ್ತೆ ಸೊ ಈಗ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನನಗೆ ಆದಷ್ಟು ನಾನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತಿಳಿಸ್ಲೇಬೇಕು ತುಂಬ ಜನ ಫೋನ್ ಮಾಡಿಬಿಟ್ಟು ಸರ್ ನಮ್ದು ಇಷ್ಟು ಸುತ್ತಳತೆ ಬರುತ್ತೆ ಅಂದರೆ ಏನೂ ಇಲ್ಲ ನಿಮ್ಮದು ಸುತ್ತಳತೆ ತಗೊಳ್ಳಿ ಎಷ್ಟು ಅಡಿ ಬರುತ್ತೋ 1,000 ಅಡಿ ಬತ್ತು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಸುತ್ತಳತೆ 1,000 ಅಡಿ ಬತ್ತು 1.5 ಎಕರೆ ಜಮೀನು ಎಷ್ಟೋ ಇದೆ 1.5 ಎಕರೆ ಇದೆ ಸುತ್ತಳತೆ 1,000 ಅಡಿನೋ 2,000 ಅಡಿನೋ ಬತ್ತು ನೀವು ಚೈನ್ ಲಿಂಕ್ ಫೆನ್ಸಿಂಗ್ ಮಾಡಿಸ್ತೀನಿ ಅಂತಂದರೆ 1,000 ಅಡಿ ಇಂಟು 160 ರೂಪಾಯಿ ಹಾಕ್ಕೊಳ್ಳಿ 160,000 ಆಗುತ್ತೆ ಸೊ ಅಷ್ಟು ಕಾಸ್ಟ್ ಆಗುತ್ತೆ ಯಾವುದೋ ನೀವು ಚೈನ್ ಲಿಂಕ್ ಫೆನ್ಸಿಂಗ್ನ ಮಾಡಿಸಿದ್ರೆ ಅದೇ ನೀವು ಬಾರ್ಬರ್ಡ್ ವೈರ್ ಫೆನ್ಸಿಂಗ್ ಮಾಡಿಸಿದ್ರೆ ಅಡಿಗೆ 90 ರೂಪಾಯಿಂದ 100 ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ ಸೊ ಇಷ್ಟೇ ವ್ಯತ್ಯಾಸ
ನಿಮಗೆ ಮುಳ್ತಂತಿ ಬೇಕಾದ್ರೆ ಮುಳ್ತಂತಿ, ನಿಮ್ಗೆ ಹೆಂಗೆ ಉಪಯೋಗ ಆಗುತ್ತೆ, ಯಾವ್ದು ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ, ಯಾವ್ದು ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಅದನ್ನ ಯೂಸ್ ಮಾಡಿ. ನೀವು ಕೋಳಿ ಕುರಿ ಮೇಕೆಗಳನ್ನ ಸಾಕಿದ್ರೆ 100% ಚೈನ್ ಲಿಂಕ್ ಮೆಷಿನ್ ಯೂಸ್ ಮಾಡಿ, ಇಲ್ಲ ಬರೀ ತೋಟಕ್ಕೆ ಒಂದು ಕಾವಲ್ ಥರ ಇರಲಿ, ಒಂದು ಬ್ಯಾರಿಕೇಡ್ ಥರ ಇರಲಿ ಅಂತಂದರೆ ನೀವು ಈ ಮುಳ್ತಂತಿಗೆ ಹೋಗಿ ಸ್ನೇಹಿತರೆ. ಸೊ ಇವೆರಡೇ ಇರುವಂಥ ವ್ಯತ್ಯಾಸಗಳು, ಮತ್ತು ಎರಡರ ರೇಟ್ನು ಕೂಡ ತಿಳಿಸಿದ್ದೀನಿ ನಿಮಗೆ. ಚೈನ್ ಲಿಂಕ್ ಫೆನ್ಸಿಂಗ್ ಅಂತಂದರೆ ಅಡಿಗೆ 150-160 ರೂಪಾಯಿ, ಬಾರ್ಬರ್ಡ್ ವೈರ್ ಫೆನ್ಸಿಂಗ್ ಅಂದರೆ ಅಡಿಗೆ 90 ರೂಪಾಯಿಂದ 100 ರೂಪಾಯಿ ಖರ್ಚಾಗುತ್ತೆ. ಅದಕ್ಕಿಂತ ಜಾಸ್ತಿ ಆಗ್ಬೋದು, ಇದು ಮಿನಿಮಮ್ ಎಲ್ಲ ಕಡೆ ನೀವು ಮಿನಿಮಮ್ ಇಷ್ಟು ಖರ್ಚು ಮಾಡಲೇಬೇಕು. ಇದಕ್ಕಿಂತ ಮ್ಯಾಕ್ಸಿಮಮ್ ಈಗ ಏನಕ್ಕಂದರೆ ಬಾರ್ಬರ್ಡ್ ವೈರ್ ಮುಳ್ತಂತಿ ವೈರ್ ಬಂದು ಲೋಕಲ್ ವೈರ್ಗಳು ಬಂದರೆ ನಿಮಗೆ 85, 90, 95 ಇದೆ. ಅದೇ ಟಾಟಾ ಹೋದರೆ ಆಲ್ ಓವರ್ ಕರ್ನಾಟಕ ಒಂದೇ ರೇಟ್ ಇದೆ, 120-125 ರೂಪಾಯಿ ಈ ರೀತಿ ಎಲ್ಲ ಇರುತ್ತೆ. ಸೊ ಅದರಿಂದ ಒಂದು ಕೆ ಜಿಗೆನೇ 20-30 ರೂಪಾಯಿ ಹೆಚ್ಚು ಕಡಿಮೆ ಆಯಿತು ನೋಡಿ. ಸೊ ಆದ್ದರಿಂದ ಇದು ಮಿನಿಮಮ್ಮು, ಮತ್ತು ಗುಡ್ ಕ್ವಾಲಿಟಿನೇ, ತುಂಬ ಲೋ ಕ್ವಾಲಿಟಿ ಅಲ್ಲ, ಗುಡ್ ಕ್ವಾಲಿಟೀಲಿ ಇಷ್ಟು ಖರ್ಚಾಗುತ್ತೆ. ನೀವು ಮುಳ್ತಂತಿ ಹಾಕ್ಸಿದ್ರೆ 90-100 ರೂಪಾಯಿ ಖರ್ಚಾಗುತ್ತೆ ಅಡಿಗೆ. ನಾನೆಲ್ಲ ಸೇರಿಸಿ ಹೇಳ್ತಾ ಇರೋದು, ಕಲ್ಲು, ಲೇಬರು, ಮತ್ತು ವೈರು, ಪ್ರತಿಯೊಂದು ಸೇರಿಸಿ ಹೇಳ್ತಾ ಇರುವಂಥ. ಈ ಒಂದು ಚೈನ್ ಲಿಂಕ್ ಮೆಷ್ ಹಾಕಿದ್ರೆ ಒಂದು 150-160-170 ರೂಪಾಯಿ ಇಷ್ಟು, ಒಂದು 5 ರೂಪಾಯಿ 10 ರೂಪಾಯಿ ಹೆಚ್ಚು ಕಡಿಮೆಲಿ ಖರ್ಚಾಗುವಂಥದ್ದು ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನಾನು ಜಾಸ್ತಿ ವೀಡಿಯೋಗಳನ್ನ ಈ ರೀತಿ ಇನ್ಫಾರ್ಮೇಷನ್ ಕೊಡುವಂಥ ವೀಡಿಯೋಗಳು ಮಾಡೋಣ ಅನ್ನುವಂಥದ್ದು ನನ್ನ ಉದ್ದೇಶ ಸ್ನೇಹಿತರೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.